ನಮಸ್ತೆ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಅಜ್ಜರ ತಮ್ಮ ಹೆಸರು ನಮ್ಮ ಹೆಸರು ಬೀರಪ್ಪರೆ ಬೀರಪ್ಪರು ಹಾ ಬೀರಪ್ಪವರ ಕುರಿಗಳು ಇವೆಲ್ಲವೂ ಕೂಡ ನಾ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ಈ ಕುರಿಯ ಹಾಲಿನ ಮಹತ್ವದ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಹೊರಟಿದ್ದೇನೆ ನನ್ನ ಪರಿಚಯ ಬೇಕಾಗಿಲ್ಲ ಇವರು ಬೀರಪ್ಪರು ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ ವಿದ್ಯಾನಗರ ದಾವಣಗೆರೆ ನೋಡಿ ಹಾಲು ಇದೆಯಲ್ಲ ಹಾಲು ಸರ್ವಶ್ರೇಷ್ಠ ಈ ಧಾರ್ಮಿಕವಾಗಿ ಕೂಡ ಹೌದ್ರಾ ಎಲ್ಲಾ ಪೂಜೆಯಲ್ಲಿ ಹಾಲು ಹಾಲು ಬಹಳ ಹಾಲು ಮುಖ್ಯ ಅದು ರೋಗಕ್ಕೆ ಆಗಲಿ ಒಂದು ಕೈ ಮುರಿದ ಕಾಲು ಮುರಿದ ಅದಕ್ಕೆ ಈ ತರ ಹಾಲು ಬಂದಂತ ಯಾದಕ್ಕೂ ಬರಂಗಿಲ್ಲ ಹೌದು ಆಮೇಲೆ ಈ ಹಾಲಿಗೆ ಪೂಜನೀಯ ಸ್ಥಾನವನ್ನ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಇದಕ್ಕೆ ಔಷಧಿ ಗುಣ ಇರೋದ್ರಿಂದ ಹೌದ್ರಾ ಅಂದ್ರೆ ಈ ವರ್ಷ ಪತಿದಿದ್ರಿ ಕುರಿ ಹಾ ಅದರಲ್ಲಿ ಹಾಲು ಹಾ ಭಾರಿ ಅದಕ್ಕೆ ನಾವು ಮನುಷ್ಯನ ಪಿಚಿನ್ ಭಾರಿ ಚಂದ ಆಗ್ತೈತ್ರಿ ಹಾ ಹಾ ಹಾಲು ಹೌದು ನೋಡಿ ಹಾಲಿನಲ್ಲೆಲ್ಲ ಶ್ರೇಷ್ಠವಾಗಿರಂತದ್ದು ಹಸುವಿನ ಹಾಲು ಅದನ್ನ ಬಿಟ್ರೆ ನೆಕ್ಸ್ಟ್ ಪ್ಲೇಸ್ ಇರದೆ ಮೇಕೆಯ ಹಾಲಿಗೆ ಹಾ ಆಕಳು ಹಾಲು ಬಹಳ ಉತ್ತಮವಾದಂತ ಶ್ರೇಷ್ಠವಾದಂತ ಅಂತ ನಮ್ಮ ಪುಸ್ತಕಗಳಲ್ಲಿ ನಮ್ಮಲ್ಲಿ ಇರೋದು ಅದನ್ನ ಬಿಟ್ರೆ ಮೇಕೆ ಹಾಲು ಎಮ್ಮೆ ಹಾಲು ಯಾಕೆ ಶ್ರೇಷ್ಠ ಅಲ್ಲ ಅಂತ ನಾನು ಶ್ರೇಷ್ಠ ಅಲ್ಲ ಅಂತ ಹೇಳಂಗಿಲ್ಲ ಆಕಳು ಹಾಲನ್ನೇ ಕೆಲವು ಉಪಯೋಗ ಮಾಡಬೇಕು ಎಮ್ಮೆ ಹಾಲನ್ನೇ ಕೆಲವು ಉಪಯೋಗ ಮಾಡಬೇಕು ಮೇಕೆ ಮತ್ತು ಅಥವಾ ಒಂದು ಕುರಿಯ ಹಾಲನ್ನೇ ಕೆಲವು ಉಪಯೋಗ ಮಾಡಬೇಕು ಇದು ಆ ವಿಚಾರವಾಗಿ ನಾನು ಇವತ್ತು ಹೇಳಕ್ಕೆ ಹೊರಟಿದ್ದೇನೆ ಆ ನಮ್ಮ ಜೊತೆಗೆ ಇದರದ್ದು ಈ ಕುರಿ ಸೌಕರ್ಯ ಕೂಡ ಇದ್ದಾರೆ ಇಲ್ಲಿ ನೋಡಿ ಆಕಳ ಹಾಲಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರ್ತದೆ ಆದರೆ ಎಮ್ಮೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ ಯಾರು ಯಾವ ಹಾಲನ್ನು ಕುಡಿಬೇಕು ಹಾಲಂತೂ ಒಳ್ಳೆದು ಆದರೆ ಅದರಲ್ಲೂ ಕೂಡ ಬೈಫರ್ಗೇಷನ್ ಇರ್ತದೆ ಯಾರು ಯಾವ ಹಾಲನ್ನು ಕುಡಿಬೇಕು ಅಂತಂದು ಯಾರು ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡ್ತಾರೆ ಯಾರು ಸಿಟಿಯಲ್ಲಿ ಇರ್ತಾರೆ ಕೇವಲ ಪುಸ್ತಕ ಓದ್ತಾರೆ ನೀವು ಆಕಳ ಹಾಲು ಅಂದ್ರೆ ಎಮ್ಮೆ ಹಾಲು ಅಂತೀರಿ ಒಂದು ಆಡಿನ ಹಾಲು ಮಕ್ಕಳಿಗೆ ವಾಪರಿಸಿದನ ಅದು ಎಷ್ಟು ಶಿಷ್ಟವಾದ ಬರ್ತೈತಿ ನೋಡ್ರಿ ಯಾಕಂದ್ರೆ ವನಸ್ಪತಿ ತಿಂತತ್ರಿ ಇದು ಆಡು ವನಸ್ಪತಿ ತಿಂತತಿ ರೋಗ ಅದಕ್ಕೆ ಕಡಿಮೆ 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 ಹೌದು ಸರ್ ಇಷ್ಟೇ ನಿಜ 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 ನೋಡಿ ಆಕಳಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರೋದ್ರಿಂದ ಯಾರು ಪುಸ್ತಕ ಓದ್ತಾರೋ ಯಾರು ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಬ್ರೈನಿಂದ ಕೆಲಸ ಮಾಡ್ತಾರಲ್ಲ ಅವರು ಆಕಳನ್ನು ಉಪಯೋಗ ಮಾಡಬೇಕು ಯಾಕಪ್ಪ ಅಂತಂದ್ರೆ ಅದು ಡೈಜೆಷನ್ ಮಾಡ್ಕೊಳ್ಳಲಿಕ್ಕೆ ಈಸಿ ಅದರಲ್ಲಿ ಕೊಬ್ಬಿನ ಅಂಶ ಇರಂಗಿಲ್ಲ ಯಾರು ಕುಸ್ತಿಪಟುಗಳು ಇರ್ತಾರಲ್ಲ ಮಿಲಿಟರಿ ಕೆಲಸ ಮಾಡ್ತಾರಲ್ಲ ಪೊಲೀಸ್ ಮೆನ್ಸ್ ಇರ್ತಾರಲ್ಲ ದೇಹವನ್ನು ದಂಡಿಸುವಂಥ ಕೆಲಸ ಮಾಡ್ತಾರೆ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಅವರು ಎಮ್ಮೆ ಹಾಲನ್ನು ಉಪಯೋಗ ಮಾಡಬೇಕು ನೋಡಿ ಬಿಸಿಲಿನಲ್ಲಿ ಎಮ್ಮೆ ಎಷ್ಟು ಅಡ್ಡಾಡಿದ್ರೆ ಏನಾಗಂಗಿಲ್ಲ ಆದರೆ ಆಕಳು ತಡೆಯಂಗಿಲ್ಲ ಹೌದ್ರಾ ಬಿಸಿಲಿನಲ್ಲಿ ಕೆಲಸ ಮಾಡೋರು ಎಮ್ಮೆ ಹಾಲನ್ನು ಕುಡಿದ್ರೆ ಬಿಸಿಲಿನಲ್ಲಿ ಕೆಲಸ ಮಾಡುವಂತಹ ಶಕ್ತಿ ಎಮ್ಮೆಯ ಥರ ಇವ್ರಿಗೂ ಕೂಡ ಬರ್ತದೆ ಆಕಳ ಹಾಲನ್ನು ಈ ಸೂಕ್ಷ್ಮವಾಗಿ ಅಂದರೆ ಒಳಗಡೆ ಇಂಡೋರ್ ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡೋಂಥವ್ರು ಬ್ಯಾಂಕರ್ಸು ಈ ಥರದ ಕೆಲಸ ಮಾಡೋಂಥವರು ಆಕಳನ್ನು ಉಪಯೋಗ ಮಾಡಬೇಕು ಆದರೆ ಆಕಳ ಹಾಲು ಮತ್ತು ಎಮ್ಮೆ ಹಾಲಿಗಿಂತನೂ ಶ್ರೇಷ್ಠ ಅಂತ ಇನ್ನೊಂದು ರೆಫರೆನ್ಸ್ ಅಲ್ಲಿದೆ ಈ ಕುರಿ ಹಾಲು ಯಾಕಪ್ಪ ಅಂತಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಹೌದ್ರಾ ಎಲ್ಲಾ ರೀತಿಯ ನೀವು ದಿನಾ ಪ್ರತಿನಿತ್ಯ ಸೊಪ್ಪ ತಿನ್ರಿ ತರಕಾರಿ ತಿನ್ರಿ ಹಣ್ಣು ತಿನ್ರಿ ಅಂತ ಎಲ್ಲಾ ಡಾಕ್ಟರ್ ಹೇಳ್ತಾರಲ್ಲ ಎಲ್ಲಾ ಸೀಸನ್ ಅಲ್ಲಿ ಎಲ್ಲಾ ಸೊಪ್ಪ ಸಿಗಲ್ಲ ಎಲ್ಲಾ ಸೀಸನ್ ಅಲ್ಲಿ ಎಲ್ಲಾ ತರಕಾರಿ ಸಿಗಂಗಿಲ್ಲ ಹೌದ್ರಾ ಅವನು ಉಷ್ಣ ತಗೊಂಬಂದು ದಿನಾ ತಿನ್ನಕ್ ಸಾಧ್ಯನಾ ಒಂದು ಲೋಟ ನೀವು ಈ ಕುರಿ ಹಾಲನ್ನ ಕುಡಿದು ಬಿಟ್ರೆ ಎಲ್ಲಾ ಸೊಪ್ಪನ್ನು ತಿಂದಂಗೆ ಎಲ್ಲಾ ತರಕಾರಿಯನ್ನು ತಿಂದಂಗೆ ಎಲ್ಲಾ ಹಣ್ಣುಗಳನ್ನು ತಿಂದಂಗೆ ನೋಡ್ರಿ ಇವರಿದ್ದಾರೆ ಅಜ್ಜಾರು ನಿಮಗೆ ಈಗ ಊರು ಊರು ತಿರುಗ್ತಾ ಇರ್ತೀರಿ ನಿಮಗೆ ಎಲ್ಲಾ ಕಡೆ ಏನಾದ್ರೆ ನಿಮಗೆ ತರಕಾರಿ ಹಣ್ಣು ಸೊಪ್ಪು ಸಿಗ್ತದ ಏನು ಸಿಗಲ್ಲ ಕಾಡಿನಲ್ಲಿ ಇರ್ತಾರೆ ಇವರು ಇವರು ಈ ಕುರಿ ಹಾಲನ್ನ ಕುಡಿದು ಬಿಟ್ರೆ ಎಲ್ಲದನ್ನು ತಿಂದಂಗೆ ಹೌದ್ರಾ ನಿಮಗೆ ಸಿಟಿಯಲ್ಲಿ ಕಷ್ಟ ಆಗ್ಬೋದು ಕುರಿ ಹಾಲು ಈ ಥರದ ಎಲ್ಲಾದರೂ ನಿಮಗೆ ಅವಕಾಶ ಸಿಕ್ಕಲ್ಲಿ ಖಂಡಿತವಾಗೂ ಕುರಿ ಹಾಲನ್ನು ಉಪಯೋಗ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಬೆಳೆಯುವಂಥ ಮಕ್ಕಳಿಗೆ ಓದುವಂಥ ಮಕ್ಕಳಿಗೆ ಇದು ಬಹಳ ಅತ್ಯುತ್ತಮವಾದಂಥ ಆಹಾರ ಅಂದರೆ ಸಂಪೂರ್ಣ ಆಹಾರ ಕಂಪ್ಲೀಟ್ ಫುಡ್ ಇದರಲ್ಲಿ ಕ್ಯಾಲ್ಶಿಯಂ ಇದೆ ತಕ್ಕಮಟ್ಟಿಗೆ ಫ್ಯಾಟ್ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಎಲ್ಲ ರೀತಿಯ ವಿಟಮಿನ್ಸ್ ಇದೆ ಬಿ ಕಾಂಪ್ಲೆಕ್ಸ್ ಇದೆ ಐರನ್ ಇದೆ ಎಲ್ಲ ಪರಿಪೂರ್ಣ ಆದಂತಹ ಆಹಾರ ಅಂತಂದರೆ ತಾಯಿಯ ಹಾಲನ್ನು ಬಿಟ್ಟು ನೆಕ್ಸ್ಟ್ ಈ ಹಸುವಿನ ಹಾಲು ಅಥವಾ ಕುರಿ ಹಾಲು ನೆಕ್ಸ್ಟ್ ಕಮ್ಸ್ ಎಮ್ಮೆಯ ಹಾಲು ಇದೆಲ್ಲ ಮಾಹಿತಿ ತಮಗೆ ಗೊತ್ತಾಯ್ತಲ್ಲ ಅದರ ಜೊತೆ ಜೊತೆಗೆ ಈ ಕುರಿ ಹಾಲನ್ನು ಮೂಳೆ ಮುರಿದಿರ್ತದಲ್ಲ ಅಜ್ಜರೆ ಮೂಳೆ ಮುರಿದಿರ್ತದಲ್ಲ ಅದಕ್ಕೆ ಈ ಅಸ್ಥಿ ಶೃಂಖಲ ಔಷಧಿಗೆ ಹೌದು ನೋಡಿ ಅಸ್ಥಿ ಶೃಂಖಲ ಅಂತೇಳಿ ಒಂದು ಪ್ಲಾಂಟ್ ಬರ್ತದೆ ಅದರ ಸೊಪ್ಪನ್ನ ಹರಿದು ಈ ಒಂದು ಕುರಿ ಹಾಲಲ್ಲಿ ಮಿಕ್ಸ್ ಮಾಡಿ ಮೂಳೆ ಮುರಿದಿರೋಂತಹ ಜಾಗದಲ್ಲಿ ಪಟ್ಟಾಕ್ತಾರೆ ಅದನ್ನು ಲೇಪವನ್ನು ಮಾಡಿ ಅದ್ರ ಮೇಲೆ ಕಾಟನ್ ಬಟ್ಟೆ ಸುತ್ತಬಿಟ್ರೆ ಮೂಳೆ ಮುರಿದಿರೋದು ಕೂಡ್ಕೊಳ್ತದೆ
ಅದಕ್ಕೆ ಹಾಕಳ ಹಾಲು ಉಪಯೋಗ ಆಗಂಗಿಲ್ಲರಿ. ಎಮ್ಮೆ ಹಾಲು ಉಪಯೋಗ ಆಗಂಗಿಲ್ಲ. ಕುರಿ ಹಾಲೆ ಆಡೆ ಆಡೆ ಕುರಿನೂ ಅಲ್ಲ ಕುರಿನೂ ಅಲ್ಲರಿ ಕುರಿನೂ ಅಲ್ಲ ಹಾಡು ಅಂದ್ರೆ ಮೇಕೆ ತಾನೆ ಮೇಕೆ ಹಾಲೆ ಆಗಬೇಕು ಮೂಳೆಗಳನ್ನ ಜೋಡಿಸುವಂತಹ ಶಕ್ತಿ ಈ ಮೇಕೆ ಹಾಲಿಗಿದೆ. ದಯಮಾಡಿ ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಎಲ್ಲರಲ್ಲೂ ಶೇರ್ ಮಾಡ್ಕೊಳ್ಳಿ. ಮತ್ತೇನಾದ್ರೂ ಹೇಳದಿದ್ರೆ ಅಜ್ಜರೆ ಇದ್ರ ಬಗ್ಗೆ. ಆಮೇಲೆ ಈ ಕುರಿ ಹುಣ್ಣೆ ಕುರಿ ಹುಣ್ಣೆ ಅಂತ ಕಂಬಳಿ ತಯಾರು ಮಾಡ್ತಾರೆ. ಕಂಬಳಿ ತಯಾರು ಮಾಡ್ತಾರೆ. ದೇಹವನ್ನ ಬೆಚ್ಚಗಿಡ್ಕೊಳ್ಳಿಕ್ಕೆ ಬರ್ತದೆ. ಯಾ ರಗ್ಗು ಇಲ್ಲ ಯಾ ಉಲನ್ನು ಇಲ್ಲ ಇದ್ರ ಮುಂದೆ. ಹೌದಾ? ಇದ್ರ ತಳ ಬರಂಗಿಲ್ಲ. ಈ ರೀತಿ ಈ ಕುರಿಯ ಹಾಲು ಕುರಿಯ ಹುಣ್ಣೆಯಿಂದ ನಾವು ಪ್ರಯೋಜನ ಪಡ್ಕೋಬಹುದು. ಆಮೇಲೆ ಈ ಕುರಿಯ ಒಂದು ಏನು ಈ ಏನಂತೀರಿ ಲದ್ದಿಗೆ ಇದಕ್ಕೆ ಏನಂತೀರ ನೀವು? ಹಾ, ಸಗಣಿ ಇದೆಯಲ್ಲ ಇದು ಸರ್ವಶ್ರೇಷ್ಠವಾದಂತಹದ್ದು. ಕುರಿ ಭೂಮಿಗೆ ಭೂಮಿ ಫಲವತ್ತಾಗ್ತದೆ. ಇವತ್ತು ತೋಟದಲ್ಲಿ ಅದಕ್ಕೋಸ್ಕರನೇ ನಿಮ್ಮನ್ನ ಇಲ್ಲಿ ಬಿಟ್ಟಿದಾರಲ್ವಾ? ಅದಕ್ಕೋಸ್ಕರನೇ ನೀವು ಸರ್ಕಾರಿ ಗೊಬ್ಬರವನ್ನ ಹಾಕಿ ಆ ಭೂಮಿಯ ಫಲವತ್ತತೆಯನ್ನ ಕಡಿಮೆ ಮಾಡೋದ್ರ ಬದಲಾಗಿ ಈ ಕುರಿಯ ಸಗಣಿಯನ್ನ ಹಾಕೊಂಡು ನೋಡಿ ಅಡಿಕೆ ಮರಗಳು ಎಷ್ಟು ಚಂದ ಬೆಳೆದಿದೆ. ಬಹಳ ಒಳ್ಳೆ ಜೂಮ್ ಮಾಡ್ರಿ ಬಸವರಾಜ್. ಹಾ, ವರ್ಷಕ್ಕೆ ವರ್ಷ ಪ್ರತಿ ವರ್ಷ ಇವರು ಹಾಕಿಸ್ತಾರಲ್ವಾ? ಎಷ್ಟು ಫಲವತ್ತಾಗಿ ಸಮೃದ್ಧಿಯಾಗಿ ಬೆಳೆದವ್ ನೋಡ್ರಿ. ಎಷ್ಟು ಚೆನ್ನಾಗಿ ಗೊಂಚಲು ಕಟ್ಟಿದವ್ ತೆಂಗಿನ ಮರ ಎಲ್ಲದಕ್ಕೂ ಕೂಡ ಇದು ದಿ ಬೆಸ್ಟ್ ಗೊಬ್ಬರ. ಹೌದ್ರಾ? ಯಾಕೆ ಇದು ದಿ ಬೆಸ್ಟ್ ಗೊಬ್ಬರ ಅಂತಂದ್ರೆ ಇದು ಎಲ್ಲಾ ರೀತಿಯ ಸೊಪ್ಪು ತಿಂತದೆ, ಎಲ್ಲಾ ರೀತಿಯ ಹಣ್ಣು ತಿಂತದೆ. ಹೌದು, ಅದು ತಿಂದದನ್ನ ಅದು ಲದ್ದಿ ಆಗ್ತದೆ. ಕರೆಕ್ಟ್ರಾ? ಒಳ್ಳೇದನ್ನ ತಿಂದಿರುತ್ತೆ, ಒಳ್ಳೇದನ್ನ ಲದ್ದಿ ಆಗ್ತದೆ. ಹಂಗಾಗಿ ಇದು ಇದರದ ಪ್ರಯೋಜನ ಬಹಳ ಇದೆ. ಇದನ್ನ ದಯಮಾಡಿ ಎಲ್ಲರಲ್ಲೂ ಶೇರ್ ಮಾಡ್ಕೊಳ್ಳಿ. ಇದು ಎಲ್ರಿಗೂ ಕೂಡ ನಮ್ಮ ಮುಂದಿನ ಸಂತತಿಗೆ ಬಹಳ ಮುಖ್ಯ. ಇದು ಬಹಳಷ್ಟು ಜನರು ಸಿಟಿಯಲ್ಲಿ ಕುರಿನೇ ನೋಡಂಗಿರಲ್ಲ ಜರೆ. ಮಕ್ಕಳು ಸಿಟಿಯಾಗ ಓದಿರೋರು ಕುರಿ ನೋಡಂಗೆ ನೋಡಿ. ಹೌದು, ಈಗ ಬೆಂಗಳೂರು ಡೆಲ್ಲಿ ಮಡ್ರಾಸ್ ಅದ್ರಲ್ಲಿ ಎಲ್ಲಿ ಸಿಗ್ಬೇಕು ಅವ್ರಿಗೆ ನೋಡಿ. ಇವೇ ಕುರಿಗಳು. ಇದ್ರಾಗ ಏನ ಇಂಟ್ರೊಡಕ್ಷನ್ ಮಾಡ್ತೀರಿ? ಇದು ಇದು ಮೇಕೆ ಅಲ್ಲ ಕುರಿ? ಇದು ಕುರಿನಾ? ಇದು ಮೇಕೆ. ಇದ್ರ ಗಂಡು ಕೋಡಿರೋದು? ಗಂಡ ಕೋಡಿರತ್ತವ್ರಿ. ಆಡಿಗೆ 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 ಕೋಡಿ ಮ್ಯಾಕಿಗೆ ಏನದಲ್ರಿ ಕೋಡಿದ್ದೇ ಇರ್ತಾವ. ಕೋಡಿದ್ದೇ ಇರ್ತಾವ. ಕುರಿ ಕಡಿಮೆ ಒಂದೊಂದ್ ಎಲ್ಲಾರು ತೆಪ್ಪಿರ್ತಾವ್ರಿ. ಇದ್ರ ಮತ್ ಜಾತಿ ಅದಾವ್ರ? ಇಲ್ರಿ, ಹಂಗೇನ ಎಲ್ಲ ಒಂದೇ. ಒಂದ ಕುರಿ ಎಲ್ಲ ಒಂದೇ. ಅದ್ರಾಗ ಸ್ವಲ್ಪ ಬೇರೆ ಬೇರೆ ಕೆಂದು ಕರೆಯೋದು ಅಷ್ಟೇ, ಬಣ್ಣ ಅಷ್ಟೇ. ನೋಡಿರಲ್ಲ ವೀಕ್ಷಕರೇ, ಮನುಷ್ಯರಷ್ಟೇ ಜಾತಿ ಮಾಡ್ಕೊಂಡಿರೋದು ಒಡಾಡಕ್ಕೆ. ಹೌದ್ರ? ಈಗ ನಾವು ಅಡಿಗೆ ಹಾಕೋದ್ರಾಗ ಹಂಗ ಬೆದ್ಲಿ ಹಾಕೋದಲ್ರಿ ಇಷ್ಟೇ. ಅದು ಚಲೋ ಆಗ್ತೈತಿ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಲ್ಲಿ ಜಾತಿ ಇಲ್ಲ, ಧರ್ಮವಿಲ್ಲ, ಯಾತ್ರದ್ದು ಇಲ್ಲ, ಯಾವ್ದು ಪ್ರಾಂತ್ಯದ ಒಂದು ಸೀಮಿತ ಇರಂಗಿಲ್ಲ. ಮನುಷ್ಯ ಜಾತಿ ಮಾಡ್ಕೊಂಡು ಇದು ಮಾಡ್ಕೊಂಡು ಓಡಾಡ್ತಾನೆ. ನಾವು ಪ್ರಾಣಿಗಳಿಂದ ಎಷ್ಟು ಕಲಿಯೋದಿದೆ ಅಲ್ವಾ? ಈ ವಿಡಿಯೋವನ್ನ ದಯಮಾಡಿ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಈ ಒಂದು ಕುರಿಯ ಹಾಲಿನ ಅಥವಾ ಸಂಪೂರ್ಣ ಹಾಲಿನ ಮಾಹಿತಿ ಸಿಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡಂತೆ. ಧನ್ಯವಾದಗಳು ವೀಕ್ಷಕರೇ. ಅಜ್ಜರೇ, ಥ್ಯಾಂಕ್ ಯು.